ಪ್ರಾಯೋಜಕರು, ಎಕ್ಸಲೆಂಟ್ ಸ್ವತಂತ್ರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಮತ್ತು ಪದವಿ ಮಹಾವಿದ್ಯಾಲಯ ಸಿಂಧನೂರು ಮತ್ತು ಬಿಬಿಆರ್ ಪಿಯು ಕಾಲೇಜ್ ಅಕಾಡೆಮಿ ಬೆಂಗಳೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಮಲ್ಲಮ್ಮನವರ ಬದುಕೆ ಒಂದು ಮಹಾಗ್ರಂಥ, ವೆಂಕಟರಾವ್ ನಾಡಗೌಡ. ಮಾಡಶಿರ್ವಾರ ಗ್ರಾಮದಲ್ಲಿ 20,000 ಕೊಟ್ಟರೆ ಮನೆ ಕೊಡ್ತಾರೆ. ವಸತಿ ಯೋಜನೆಗಳ ನಿಯಮ ಲೆಕ್ಕಕ್ಕಿಲ್ಲ. ಅಧ್ಯಕ್ಷ ಪಿಡುವ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಕಾರ್ಯಾಲಯದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಣೆ. ಪ್ರಾಧ್ಯಾಪಕ ಎಂ ವೆಂಕಟನಾರಾಯಣಗೆ ಎನ್ಎಸ್ಎಸ್ ಉತ್ತಮ ಕಾರ್ಯಕ್ರಮಾಧಿಕಾರಿ ಪ್ರಶಸ್ತಿಗೆ ಆಯ್ಕೆ. 16ರಂದು ರಾಜ್ಯಪಾಲರಿಂದ ಪ್ರದಾನ. ವಾರ್ತೆಗಳ ವಿವರ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಹೆಣ್ಣು ಮಕ್ಕಳ ಸಾಂಸಾರಿಕ ಬದುಕಿಗೆ ಅರ್ಥ ಕೊಟ್ಟವಳು. ಅವರ ಬಗ್ಗೆ ವಚನಗಳಿಲ್ಲ, ಸಾಹಿತ್ಯವಿಲ್ಲ, ಅವರ ಬದುಕೆ ಒಂದು ಗ್ರಂಥವಾಗಿದೆ ಎಂದು ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದರು. ಅವರ ನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ 595ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಜಯಂತಿ ರಜಾರಹಿತವಾಗಿ ಆಚರಣೆ ಮಾಡಲಾಗುತ್ತಿದೆ, ಏಕೆಂದರೆ ಸರ್ಕಾರ ರಜಾರಹಿತವಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಈ ಜಯಂತಿ ಆಚರಿಸಲಾಗುತ್ತಿದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇಂತಹ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಮತ್ತು ಅವರು ನಡೆದು ಹೋದ ಜೀವನದ ಬಗ್ಗೆ ತಿಳುವಳಿಕೆ ನಮ್ಮ ಯುವ ಪೀಳಿಗೆಗೆ ಮನತಟ್ಟು ಮಾಡಬೇಕಾಗಿದೆ. ಬಸವಣ್ಣ ಇಡೀ ನಾಡಿಗೆ ಕಾಯಕದ ಕಲ್ಪನೆ ಕೊಟ್ಟಿದ್ದಾರೆ. ಆತನ ಜಯಂತಿ ರಜಾ ಮೂಲಕ ಆಚರಣೆ ಮಾಡಿದರೆ ಆತನಿಗೆ ಅಪಮಾನ ಮಾಡಿದಂತಾಗುತ್ತದೆ. ಕಾಯಕ ಮಾಡಿ ಅದರಲ್ಲೇ ಕೈಲಾಸ ಇದೆ ಅಂತ ಹೇಳಿದಂತ ಬಸವಣ್ಣನ ಜಯಂತಿ ರಜೆಯ ಮೂಲಕ ಆಚರಣೆ ಮಾಡುವುದು ಸೂಕ್ತವಲ್ಲ. ಎಲ್ಲ ಮಹನೀಯರು ಕಾಯಕ ಮಾಡಿ ಅದರಲ್ಲೇ ಕೈಲಾಸ ಕಾಣಬೇಕೆಂದು ಹೇಳಿದವರು. ಹಾಗಾಗಿ ಎಲ್ಲ ಮಹನೀಯರ ಜಯಂತಿಯನ್ನು ಕೆಲಸ ಮಾಡುವುದರ ಮೂಲಕ ಆಚರಣೆ ಮಾಡಿದರೆ ಉತ್ತಮ ಎಂಬ ಭಾವನೆ ವ್ಯಕ್ತಪಡಿಸಿ ನಾಡಿನ ಸಮಸ್ತ ಜನತೆಗೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯ ಶುಭ ಕೋರಿದರು. ರಾಜ್ಯದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಅದಕ್ಕಾಗಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು, ರಾಯರೆಡ್ಡಿಯವರನ್ನು ಅಭಿನಂದಿಸ್ತೇನೆ. ಹೇಮರೆಡ್ಡಿ ಮಲ್ಲಮ್ಮ ಮಹಾಸಾಧ್ವಿ, ಹೆಣ್ಣು ಮಕ್ಕಳ ಬದುಕು, ಸಾಂಸಾರಿಕ ಬದುಕಿಗೆ ಅರ್ಥವನ್ನು ಕೊಟ್ಟು ಹೇಮರೆಡ್ಡಿ ಮಲ್ಲಮ್ಮನವರ ವಚನಗಳಿಲ್ಲ, ಅವರ ಸಾಹಿತ್ಯ ಇಲ್ಲ, ಆದರೆ ಅವರ ಬದುಕೇ ಒಂದು ಗ್ರಂಥ, ಅವರ ಬದುಕೇ ಒಂದು ಸಾಹಿತ್ಯವಾಗಿ ಇವತ್ತು ನಮ್ಮೆದುರಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಆ ಸಾಧ್ವಿಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ರಜಾರಹಿತವಾಗಿ ಆಚರಣೆ ಆಗ್ತಾ ಇರುವ ಜಯಂತಿ ಇದು. ಯಾಕಂದರೆ ಕೇಳುವಾಗಲೇ ರಜಾರಹಿತವಾಗಿ ಘೋಷಣೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಹೇಳಿದರು. ಹಾಗಾಗಿ ಈ ಜಯಂತಿ ರಜಾರಹಿತವಾಗಿ ಘೋಷಣೆ ಆಗಿದೆ. ಇವತ್ತು ಎಲ್ಲ ಕಾರ್ಯಾಲಯಗಳಲ್ಲಿ ಈ ಜಯಂತಿ ಆಚರಣೆ ಆಗ್ತದೆ. ನನ್ನ ಉದ್ದೇಶ ಎಲ್ಲ ಜಯಂತಿಗಳನ್ನು ರಜಾರಹಿತವಾಗಿ ಆಚರಣೆ ಮಾಡಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಯಾವ ಮಹಾನ್ ವ್ಯಕ್ತಿಯ ಜಯಂತಿ ಇರ್ತದೆ ಅವರ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಒಂದು ಗಂಟೆ
ಏರ್ಪಾಟು ಮಾಡಿ ಆ ವ್ಯಕ್ತಿಯ ಜೀವನ ಚರಿತ್ರೆ ಬಿಟ್ಟು ಹೋದ ಆದರ್ಶಗಳನ್ನು ಯುವ ಪೀಳಿಗೆಯ ತಿಳುವಳಿಕೆಯನ್ನು ಮೂಡಿಸತಕ್ಕಂಥ ಕೆಲಸ ಮಾಡಿದರೆ ಇವೆಲ್ಲ ಜಯಂತಿಗಳು ಅರ್ಥಪೂರ್ಣವಾಗಿ ಆಗ್ತವೆ. ತಹಸೀಲ್ದಾರ್ ಶಂಕರಪ್ಪ ಮಾತನಾಡಿ, ಸರ್ಕಾರದ ಆದೇಶದಂತೆ ತಾಲೂಕಾಡಳಿತ ವತಿಯಿಂದ ಇದೇ ಮೊದಲ ಬಾರಿಗೆ ಮಹಾಸಾಧ್ವಿ ಮಲ್ಲಮ್ಮನ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರು ಬಂದು ಸಹಕಾರ ನೀಡುತ್ತಿದ್ದೀರಿ, ಎಲ್ಲರಿಗೂ ತಾಲೂಕಾಡಳಿತ ವತಿಯಿಂದ ಅಭಿನಂದನೆಗಳು ತಿಳಿಸಿದರು. ಸರ್ಕಾರದ ಆದೇಶ ಪ್ರಕಾರ ತಾಲೂಕಾಡಳಿತ ವತಿಯಿಂದ ಇಂದು ನಾವು ಮೊಟ್ಟ ಮೊದಲನೇ ಬಾರಿಗೆ ಸಾಧ್ವಿ ಆಚರಣೆ ಎಮ್ರಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಆ ಜಯಂತಿಗೆ ಎಲ್ಲ ಸಾರ್ವಜನಿಕರು ಸಮಾಜದಲ್ಲಿ ಬಂದು ಭಾಳಷ್ಟು ಒಳ್ಳೆಯ ರೀತಿಯಿಂದ ಸಹಕಾರ ಕೊಟ್ಟು ಯಶಸ್ವಿ ಮಾಡಿದರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಾಲೂಕಾಡಳಿತ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜಯಂತಿಯ ಪರವಾಗಿ ಸಾಯಂಕಾಲ 5 ಗಂಟೆಗೆ ಇಲ್ಲಿಂದ ನಮ್ಮ ಮೆರವಣಿಗೆ ನಡೆಯುತ್ತದೆ ತಾಲೂಕು ಕಾರ್ಯಾಲಯ. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ತಾಲೂಕಾ ಅಧ್ಯಕ್ಷ ಅಶೋಕ್ ಗತರಟಗಿ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎನ್ ಶಿವನ್ಗೌಡ ಗುರೇಬಳ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂ ಕಾಳಿಂಗಪ್ಪ, ರಾಜಶೇಖರ್ ಪಾಟೀಲ್, ಸತ್ಯನ್ಗೌಡ ವಳ್ವಳ್ಳಾರಿ, ವೆಂಕನ್ಗೌಡ ಮಲ್ಕಾಪುರ್, ಕಾಜಿ ಮಲ್ಲಿಕ್, ಎಚ್ಎನ್ ಬಡ್ಗೀರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಾಲೂಕಿನ ಮಾಡಶಿರ್ವಾರ ಗ್ರಾಮ ಪಂಚಾಯಿತಿಯಲ್ಲಿ 2016-17 ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಿಡಿಒ ತಮಗೆ ಬೇಕಾದವರಿಗೆ ಮನೆಗಳನ್ನು ನೀಡಿದ್ದಾರೆ ಎಂದು ಗ್ರಾಮ ಪಂಚಾಯತ್ ಸದಸ್ಯ ಸಣ್ಣ ಕರಿಯಪ್ಪ ಆರೋಪಿಸಿದರು. ಗ್ರಾಮ ಪಂಚಾಯತ್ಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 22 ಮನೆಗಳು ಮಂಜೂರಾಗಿದ್ದು ಫಲಾನುಭವಿಗಳು ಆಯ್ಕೆಯನ್ನು 15 ಜನ ಸದಸ್ಯರುಳ್ಳ ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಸದಸ್ಯರ ಗಮನಕ್ಕೆ ತರದೆ ಅಧ್ಯಕ್ಷರು ಮತ್ತು ಪಿಡಿಒ ಸೇರಿಕೊಂಡು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಮಂಜೂರಾತಿ ಪಡೆದು ಬಿಪಿಎಸ್ ಕೂಡ ಮಾಡಿದ್ದಾರೆ ಎಂದು ಆಪಾದಿಸಿದರು. ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆ ಕರೆದಾಗ ಈ ಸಭೆಯಲ್ಲಿ 22 ಮನೆಗಳ ಬಗ್ಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ನಾವು ಕೇಳಿದಾಗ ಪಂಚಾಯತ್ ಅಧ್ಯಕ್ಷರು, ನಾನು ಹಣ ಕೊಟ್ಟು ಮನೆಗಳನ್ನು ತಂದಿದ್ದೇನೆ, ಪ್ರತಿ ಮನೆಗೆ 20,000 ಕೊಟ್ಟವರಿಗೆ ಮನೆ ನೀಡುತ್ತೇನೆ, ನಾನು ಮತ್ತು ಪಿಡಿಒ ಒಬ್ಬರೇ ಸೇರಿ ಫಲಾನುಭವಿಗಳ ಪಟ್ಟಿ ಆಯ್ಕೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದು ಉತ್ತರ ಕೊಡುತ್ತಾರೆ. ಪಿಡಿಒರನ್ನು ಕೇಳಿದಾಗ ಇದಾವುದು ನನಗೆ ಗೊತ್ತಿಲ್ಲವೆಂದು ಹಾರಿಕೆಯ ಉತ್ತರ ಕೊಡುತ್ತಾರೆ ಎಂದು ದೂರಿದರು. ಗ್ರಾಮ ಪಂಚಾಯತಿ ನಂಬರಿಗೆ ಮನೆಗಳು 22 ಮನೆ ಬಂದವ ಮಾಡಿಸಿರೋ ಪಂಚಾಯತಿಗೆ. ಅದನ್ನು ಮೊನ್ನೆ ನಾವು ಅಧ್ಯಕ್ಷರನ್ನ ಪಿಡಿಒನ ಕರೆದು ಕೇಳಿದ್ರೆ ನಮಗೇನು ಗೊತ್ತಿಲ್ಲ ಆ ಮನೆ ಅದು ಅಧ್ಯಕ್ಷ ಏನಂತನ, ನಾವು ಸ್ವಂತ ತಂದಿವಿ ಬೇರೆ ಕಡೆಲಾಸಿ ತಂದು ಅಲ್ಲ, ನೀವು ತಂದರೂ ಕೂಡ ನಮ್ಗೆ ಯಾಕೆ ಕೇಳಿಲ್ಲ ಅಂತ ನಾವು ಕೇಳಿದ್ರೆ ನಿಮ್ಗೆ ಅದಕ್ಕೆ ಕೇಳಬೇಕು. ಸ್ವಂತ ನಾವಾಗಿ ಆಕ್ಷೆ ಬಂದು ಮನೆ ಮತ್ತು ನೀವಾಗಿ ಆಕ್ಷೆ ಬಂದರೆ ಇಲ್ಲಿ ಗ್ರಾಮ ಸಭೆ ಮಾಡಲಾರ್ದಂಗ, ನೀವು ಸಾಮಾನ್ಯ ಸಭೆ ಮಾಡಲಾರ್ದಂಗ, ಅಲ್ಲಿ ಇದು ಮಾಡಲಾರ್ದಂಗ ಜಿ ಪಿ ಎಸ್ ಹೆಂಗೆ ಮಾಡಿದೆ ಅಂತ ಕೇಳಿದ್ರೆ ಯಾರು ನಮ್ಮ ಇಚ್ಛೆ ಐತೆ ನಿಮಗೇನೇ ಇನ್ನು ನಿಮಗೆ ಯಾಕೆ ಕೇಳಬೇಕು ಅಂತ ಹೇಳಕತ್ತೆ. ನಾನು ಅಧ್ಯಕ್ಷ ಪಿಡಿಒನ ಕೇಳಿದ್ರೆ ಏನಂತ ನನಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಸಾಮಾನ್ಯ ಸಭೆ ಈಗ ಒಂದು 24 ಒಂದು ಮಾಡಿ ಅದನ್ನ ನಾವು ಹಿಂಗೆ ಯಾಕೆ ಮಾಡಿದ್ರಪ್ಪ, ಈ ನಮೂನೆ ಮಾಡಿ ನಾವು ಒಂದು ಸದಸ್ಯರಿದ್ದು ನಮಗೆ ಮಾನವೀಯತೆ ಇಲ್ಲನೋ, ಈ ರೀತಿ ಮಾಡ್ಕೊಂತಂದ್ರೆ ನಾವು ಹೆಂಗೆ ನೀ ಅಧ್ಯಕ್ಷನ ಮಾಡಿದವ್ರು ನಮಗೇನು ಲೆಕ್ಕ, ನಮ್ಮನ್ನ ಕರೆಸಿ ಕುಂದಿರಿಸಿ ಮಾತಾಡಿ ಎಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಯಾಕೆ ಮಾಡಕ್ಕೆ ಹೋಗಂದು, ನಿಮ್ಮಿಂದ ಮಾಡಿದ್ರೆ ನಮಗೆ ಏನು ಉಪಯೋಗ ಐತೆ ಹೇಳು ಅಂತ ಕೇಳ್ತಾನೆ. ತಾನು ಸ್ವಂತ ನನ್ನದ್ದೇ ನಾನು ಮಾಡ್ತೀನಿ ತನ್ನ ಪಂಚಾಯತಿಗೆ ಅಧ್ಯಕ್ಷ. ಬಡವರಿಗೆ ಒಂದು ಮನೆ ಆಗಿಲ್ಲ, ಇದ್ದು ಶ್ರೀಮಂತರಿಗೆ ಮನೆ ಆಗ್ಯಾವು. ಈಗ 20-30 ಸಾವಿರ 20-30 ಸಾವಿರ ತಗೊಂಡು ಇದ್ದದ್ದು ಶ್ರೀಮಂತರಿಗೆ ಮಾಡ್ಯಾರ. ನೀವು ಯಾವಾಗ ಯಾರು ಮಾಡಿ ತನಿಖೆ ಮಾಡಿದ್ರು ಮಾಡ್ಬೋದು ಮುಂದೆ ಮ್ಯಾಗಳ ಆಫೀಸರ್ ಅದನ್ನು. ಅವು ಇಲ್ಲಿ ಮನೆ ತಗೊಂಡವರು ಅಧ್ಯಕ್ಷ ಉಳಿದ್ರ ಪಿಡಿ ಹೋಗಿ ಇದು ಮಾಡ್ಕೊಂಡ್ರ ಎಷ್ಟು ತೊಗೊಂಡ್ರು 20-25-30 ಹಂಗೆ ಇದು ಮಾಡ್ಕೊಂಡ್ರ ಅಂತ. ಎರಡೇ ಊರಿಗೆ ಹಾಕ್ಯಾರ ಸರ್, 4 ಊರಾಗ ಎರಡೇ ಊರಿಗೆ ಹಾಕ್ಯಾರ ಅವರು 22 ಮನೆ ಪ್ರಧಾನಮಂತ್ರಿ ವಿಜನ್. ಈ ರೀತಿ ತಮಗೆ ಬೇಕಾದ್ರೆ ತಮ್ಮ ತಮ್ಮ ಇದು ಮಾಡ್ಕೊಂಡ್ರು ಯಾರ್ಯಾರಕ್ಕ ಕೊಡ್ತಾರೆ ಅವ್ರವ್ರಿಗೆ ಮಾಡ್ಯಾರ. ನಾವು ನಂಬರಿಗೆ ಒಂದು ಊರಾಗ ಗ್ರಾಮ ಸಭೆ ಮಾಡಿಲ್ಲ, ಒಂದು ಪಂಚಾಯತ್ಗೂ ಕರೆದಿಲ್ಲ. ನಾವು ಮೊದಲದ ಕೇಳಿದ್ರೆ ಅಲ್ಲ ಅಪ್ಪ ಹಿಂಗೆ ಮನೆ ಬಂದವಂತೆ ಹೆಂಗಂದ್ರೆ ನಮಗೇನು ಗೊತ್ತಿಲ್ಲಪ್ಪ ಅಂದ್ರೆ ಮನೆ ಸಾಮಾನ್ಯ ಸಭೆದಾಗ ಸ್ವಲ್ಪ ಸಿಕ್ಕು ಜೀಪಿಸಾದವು ಅವಾಗ ಕೇಳಿದ್ರೆ ಏನೇ ನಮಗೇನು ಗೊತ್ತಿಲ್ಲ ಅಂತ ಪಿಡಿಒ ಅಂತ ನಾನು ಸ್ವಂತ ತಂದೀನಿ ಅಂತ ಅಧ್ಯಕ್ಷ ಅಂತ ಮರಿಸ್ವಾಮಿ ಮತ್ತು ಬಸವರಾಜ್ ಮಾತನಾಡಿದರು. ಗ್ರಾಮ ಪಂಚಾಯತ್ ಮೆಂಬರ್ ಆದ ಬಸವನವರು, ಮನೆ ಹಾಕ್ತು ಅಂತ ಹೇಳಿ 20,000 ಕೊಟ್ಟಿನಿ ನಮ್ಮ ತಿಪ್ಪಲಿಗೆ ಏನು ಮಾಡಿಕೊಟ್ಟಿವಿ ನಮಗೆ ಗೊತ್ತು. ಇನ್ನ ಇಟವರಿಗೆ ಆಗಿ ಬಿಸ್ಮಾರ್ಕ್ ಮಾಡಿದ್ವಿ, ಬಿಲ್ ಆಗಿಲ್ಲ. ಕೇಳಿದ್ರೆ ಏನಂತಾರ, ಆತವ ಆತವ ಅಂತಾರೆ, ಆತವೋ ಇಲ್ಲ ನನಗೆ ಗೊತ್ತಿಲ್ಲ. ಇಷ್ಟೇ ನೋಡ್ರಿ, ಪಿಡಿಒ ನಾವು ಕೇಳಿದ್ರೆ ಸುಳ್ಳ ಕೇಳೋದು ಪಿಡಿಒ ಕೇಳೋದು.
ಅವು ಹ್ಯಾಂಡಿಕ್ಯಾಪ್ ಇದೀವಿ, ಇಷ್ಟವರೆಗೆ ಆದ್ರೂ ಒಂದು ಮನೆ ಕೊಟ್ಟಿಲ್ಲ. ಮನೆ ಬಂದು ಏನಾದವ ಏನಿಲ್ಲ ಯಾರಿಗೂ ಗೊತ್ತಿಲ್ಲ. ಕೇಳ್ತಪ್ಪರಿ ಯಾರನ್ನ ಕೇಳಿ ಇಲ್ಲ ಇಲ್ಲ ಅಂತಾರ. ನಾವು ಯಾರನ್ನ ಕೇಳಿದ್ವಿ, ಅವ್ರನ್ನ ಕೇಳಿದ್ರೆ ಅಲ್ಲಿ ಪಂಚಾಯತ್ ತೆಗೆದು ಮಾಡ್ತೀವಿ ಅಂತಾರ. ಇಲ್ಲಿ ಕೇಳಿದ್ರೆ ಇವ್ರಿಗೆ ಬರ್ತಾವಪ್ಪ ಬರ್ತಾವಪ್ಪ ಅಂದ್ರೆ ಈ ವರ್ಷ ಆದ್ರೂ ಒಂದು ಮನೆ ಕೊಟ್ಟಿಲ್ಲ. ಎಷ್ಟು ಮನೆ ಬಂದ್ರೆ ನಮಗೆ ಒಂದನ್ನ ಮನೆ ಕೊಟ್ಟಿಲ್ಲ. ನಾವು ನೋಡಿ ಗುಟ್ಲೇಗಿದ್ದೀವಿ, ಯಾರು ಇಲ್ಲಿ ಹೇಳೋದಿಲ್ಲ ಕೇಳೋದಿಲ್ಲ. ಹ್ಞೂ, ಹ್ಯಾಂಡಿಕ್ಯಾಪ್ ಇವಾಗ ಭಾಳ ವರ್ಷ ಆಯ್ತು, ಒಟ್ಟ ಕೇಳ್ದಂಗೆಲ್ಲ ಬಂದಿಲ್ಲ ಪಟ. 5-6 ವರ್ಷದಾಸಿ ಕೇಳ್ಕೊಂತಿದ್ದೀವಿ. ನಾವು ಎಲ್ಲರನ್ನ ಕೇಳ್ತೀವಿ, ಕ್ಯಾಂಡಿಡೇಟ್ಗಳು ಎಲ್ಲರನ್ನ ಕೇಳ್ತೀವಿ, ಮನೆ ಯಾವಾಗ ಬರ್ತೀವಿ, ಮನೆ ಯಾವಾಗ ಬರ್ತೀವಿ ಅಂದ್ರೆ ಬರ್ತಾವ ಬರ್ತಾವಪ್ಪ ಅಂತಾರ. ಅಪ್ಪ ಮನೆ ನಾವಿಲ್ಲ, ಹ್ಯಾಂಡಿಕ್ಯಾಪಿಗೆ ಒಂದು ಮನೆ ಯಾವಾಗ ಕೊಡ್ಬೇಕಂಬೋದಿಲ್ಲ. ಬಂದವ ಬರೋ ತಾವ ತಾವ ಯಾರಿಗೆ ಬೇಕಾದ್ರೆ ಕೊಡ್ಕಂದ್ರೆ ಸುಂಕಿದ್ ಬಿಟ್ರನ್ನ. ಗ್ರಾಮ ಪಂಚಾಯತ್ ಸದಸ್ಯ ಈರಪ್ಪ ಬುದಿವಾಳ್, ನಾಗರಾಜ್ ಮಾಡಸಿರ್ವಾರ್, ಸಿದ್ದಪ್ಪ, ಗ್ರಾಮದ ಮುಖಂಡರಾದ ವೀರಪ್ಪಣ್ಣ, ಆಲಂ ಭಾಷಾ, ಶಿವರಾಜ್, ಹನುಮಂತ ಚಲವಾದಿ, ಬಸವರಾಜ್, ಮೌಲಾ ಸಾಬ್, ಶರಣಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಗರದ ಶಾಸಕರ ಕಾರ್ಯಾಲಯ ಹಾಗೂ TAPCMS ಕಾರ್ಯಾಲಯದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ 595ನೇ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಶಾಸಕರ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಂ ಕಾಳಿಂಗಪ್ಪ ಮಾತನಾಡಿ, ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡುತ್ತಿರುವುದು ಸ್ವಾಗತಾರ್ಹ. ಬರೀ ಭಾಷಣ ಮಾಡುವುದು ಕೇಳುವುದು ಜಯಂತಿಯಲ್ಲ, ದಾರ್ಶನಿಕರ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಂಡಾಗ ಮಾತ್ರ ಅವರಿಗೆ ಅರ್ಥ ಬರುತ್ತದೆ. ಪ್ರತಿಯೊಬ್ಬರೂ ನುಡಿದಂತೆ ನಡೆದುಕೊಳ್ಳಬೇಕು ಎಂದರು. ಇಂದು ನಡೀತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನ ಆಚರಣೆಯ ಸಲುವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಸರ್ಕಾರ ಇದೇ ವರ್ಷ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಸರ್ಕಾರದ ಪರವಾಗಿ ಆಚರಿಸಬೇಕಂತ ನಿರ್ಧಾರ ಮಾಡಿ ಈ ಆಚರಣೆ ನಡೀತಿದೆ. ಇದು ಒಳ್ಳೆಯ ಆಚರಣೆ ಕೂಡ. ಈಗಾಗಲೇ ನಾಡಗೌಡರು ಹೇಳಿದಾಗೆ ಸಾಧ್ವಿಗಳಿಗೆ ಸಂತರಿಗೆ ಮಹಾಪುರುಷರ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು, ಅವರ ತತ್ವಗಳನ್ನು ಪಾಲಿಸ್ತಕ್ಕಂಥದ್ದು, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಭಾವಿಸ್ಕೋಬೇಕಾಗ್ತದೆ. ಯಾಕಂದರೆ ಬರೀ ಆಚರಣೆ ಮಾಡೋದ್ರಿಂದ ಸಾಕಾಗಲ್ಲ. ಆಚರಣೆ ಮಾಡೋದು ಏನಾಗ್ತದೆ, ಈಗ ಬರ್ತೀವಿ ಒಂದಿಷ್ಟು ಏನೋ ಪೂಜೆ ಮಾಡ್ತೀವಿ, ಅಕ್ಕಿ ಕಾಳು ಹಾಕ್ತೀವಿ, ಪುಷ್ಪ ಹಾಕ್ತೀವಿ, ಅಷ್ಟಾಕಿ ಹೋದ್ರೆ ಸಾಕಾಗಲ್ಲ. ನಮ್ಮ ಜೀವನದಲ್ಲಿ ಸಮಾಜನ ಪರಿವರ್ತನೆ ಮಾಡೋದಕ್ಕೆ, ಸಮಾಜದಲ್ಲಿ ಯಾವ ತಿದ್ದುಪಡಿ ತಂದಾರ, ಸಮಾಜ ಸುಧಾರಣೆಗಾಗಿ ಅವ್ರು ಯಾವ ಕೆಲಸಗಳು ಮಾಡಿದಾರ ಅದನ್ನು ನಾವು ಮಾಡಬೇಕು ಮತ್ತು ಸಮಾಜಕ್ಕೂ ಸಹ ಆ ಒಂದು ಪ್ರೇರಣೆ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬುಗೌಡ ಬಾದರ್ಲಿ, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಕನಕಪ್ಪ, TAPCM ಅಧ್ಯಕ್ಷ ವೆಂಕಟರೆಡ್ಡಿ ಗಾಳಿ, ನಿರ್ದೇಶಕ ಸಂಜಯ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಖಾಜಿ ಮಲ್ಲಿಕ್, ಮುಖಂಡರಾದ ಶ್ರೀಕಾಂತ್ ರೆಡ್ಡಿ, ಸತ್ಯನಗೌಡ ಒಳಬಳ್ಳಾರಿ, ಶರಣಬಸವ ವಕೀಲ್, ದೊಡ್ಡಬಸವ ಸೇರಿದಂತೆ ಅನೇಕರು ಭಾಗವಹಿಸಿದರು. ಈಗ ಚಿಕ್ಕದೊಂದು ವಿರಾಮ. ಮತ್ತೆ ಸ್ವಾಗತ. ನಗರದ ಸರ್ಕಾರಿ ಮಹಾವಿದ್ಯಾಲಯದ NSS ರಾಜ್ಯ ಮಟ್ಟದ ಅತ್ಯುತ್ತಮ ಘಟಕ ಹಾಗೂ ರಾಜ್ಯ ಮಟ್ಟದ ಅತ್ಯುತ್ತಮ NSS ಕಾರ್ಯಕ್ರಮಾಧಿಕಾರಿ ಪ್ರಶಸ್ತಿಗೆ ಪ್ರಾಧ್ಯಾಪಕ ಎಂ ವೆಂಕಟನಾರಾಯಣ ಅವರು ಆಯ್ಕೆಯಾಗಿದ್ದಾರೆ. ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಕೋಶ ನೀಡುವ 2015-16 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ NSS ಕಾರ್ಯಕ್ರಮಾಧಿಕಾರಿ ಮತ್ತು ಅತ್ಯುತ್ತಮ NSS ಘಟಕದ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. May 16 ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ರಾಜ್ಯಪಾಲ ವಜುಭಾಯಿ ಆರ್ವಾಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆಯ ಸಚಿವ ಪ್ರಮೋದ್ ಮಧ್ವರಾಜ್ ಹಾಗೂ ಇನ್ನಿತರ ಗಣ್ಯರು ಭಾಗವಹಿಸಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲ ಶ್ರೀ ಪ್ರಹ್ಲಾದ್ ರೆಡ್ಡಿ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವೆಂಕಟನಾರಾಯಣ ಅವರ ಸಾಧನೆಗೆ ಕಾಲೇಜಿನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಅಭಿನಂದಿಸಿ, ಇನ್ನೂ ಉತ್ತಮ ಕಾರ್ಯಗಳನ್ನು ಮಾಡುವುದರ ಮೂಲಕ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಲಿ ಎಂದು ಶುಭ ಹಾರೈಸಿದ್ದಾರೆ. ರಾಜ್ಯ ಸರ್ಕಾರ ಪ್ರಸಕ್ತ ಸಾಲಿನಿಂದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಸರ್ಕಾರದಿಂದ ಆಚರಿಸುವುದಕ್ಕೆ ಮುಂದಾದ ಕಾರಣ ಪ್ರಥಮ ಬಾರಿಗೆ ಇಂದು ವಿವಿಧ ಸರ್ಕಾರಿ ಕಚೇರಿ ಶಾಲೆಗಳಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಸಂಭ್ರಮದಿಂದ ಆಚರಿಸಲಾಯಿತು. ಮಸ್ಕಿ ಪುರಸಭೆಯ ಕಾರ್ಯಾಲಯದಲ್ಲಿ ಪುರಸಭೆ ಅಧ್ಯಕ್ಷ ಮೌನೇಶ್ ಮುರಾರಿ, ಉಪಾಧ್ಯಕ್ಷ ರವಿಕುಮಾರ್ ಪಾಟೀಲ್ ಸೇರಿದಂತೆ ಇತರ ರೆಡ್ಡಿ ಸಮಾಜದ ಮುಖಂಡರು ಗಣ್ಯರು ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ ಮಾಡಿದರು.
ರೆಡ್ಡಿ ಸಮಾಜದ ಅನೇಕ ಮುಖಂಡರು ಯುವಕರು ಇಂದಿನ ಹೇಮರೆಡ್ಡಿ ಜಯಂತಿ ಆಚರಣೆಯಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಪಾಲ್ಗೊಂಡು ಪಟಾಕಿ ಸಿಡಿಸಿ ಅದ್ದೂರಿ ಆಚರಣೆಗೆ ಮುಂತಾದರು. ಕೆವೀರನಗೌಡ, ಮಹದೇವಪ್ಪ ಗೌಡ, ತಿಮ್ಮನಗೌಡ ಗುಡ್ದೂರ್, ಡಾಕ್ಟರ್ ಶಿವಶರಣಪ್ಪ, ಅಪ್ಪಾಜಿ ಗೌಡ, ಪಂಚಾಕ್ಷರಯ್ಯ, ಬಸಣ್ಣ ತೊಂತನಾಳ್, ಅಯ್ಯಣ್ಣ ನಾಗರಬೆಂಚಿ, ಬಸನ್ಗೌಡ ಪಾಟೀಲ್, ಪಂಪಣ್ಣ ಹೂವಿನಬಾವಿ, ಕುಮಾರಪ್ಪ, ಅನಿಲ್, ಕಿರಣ್ ಸಾಂಡ್ಬಾಳ್ ಸೇರಿದಂತೆ ಮುಖ್ಯಾಧಿಕಾರಿ ರೆಡ್ಡಿ ರಾಯನಗೌಡ ಹಾಗೂ ಅನೇಕ ಮುಖಂಡರು, ಯುವಕರು, ಪುರಸಭೆ ಸದಸ್ಯರಿದ್ದರು. ಸಾಧ್ವಿಯಾಗಿರುವ ಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಕಾರ್ಯಕ್ರಮದಲ್ಲಿ ಪುರಸಭೆಯಲ್ಲಿನ ಸುಮಾರು 11 ಜನ ಮಹಿಳಾ ಸದಸ್ಯರಲ್ಲಿ ಒಬ್ಬರು ಕೂಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಕಾಣಲಿಲ್ಲ. ಅಲ್ಲದೆ ಶಾಸಕರ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂದಾನಪ್ಪ ಗುಂಡಳ್ಳಿ, ಪ್ರಸನ್ನ ಪಾಟೀಲ್ ಮಲ್ಲಮ್ಮನ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಮಂಜುನಾಥ್ ಪಾಟೀಲ್, ಡಾಕ್ಟರ್ ದಿವಟರ್, ಬಸಪ್ಪ ಬ್ಯಾಳಿ, ಸಿದ್ದಣ್ಣ ಹೂವಿನಬಾವಿ, ರಾಜಾ ನಾಯಕ್, ಸುರೇಶ್ ಹರ್ಸೂರ್, ಮಲ್ಲಯ್ಯ ಬಳ್ಳ, ಚೇತನ್ ಪಾಟೀಲ್, ಶ್ರೀಧರ್ ಕಡಬೂರ್, ಶರಣಯ್ಯ ಸೊಪ್ಪಿ, ಆನಂದ್, ಅಜ್ಮೀರ್, ಕೃಷ್ಣ ತಂಡ ಸೇರಿದಂತೆ ಇನ್ನಿತರರಿದ್ದರು. ದೇವರು ಧರ್ಮದ ಹೆಸರಿನಲ್ಲಿ ಮೂಢನಂಬಿಕೆಗಳನ್ನು ಬಿತ್ತುವ ಪುರೋಹಿತ ಹಾಗೂ ಜ್ಯೋತಿಷಿಗಳಿಂದ ದೂರವಿದೆ ಎಂದು ಶಹಾಪುರಿನ ಚಿಂತಕ ವಿಶ್ವಾರಾಧ್ಯ ಸತ್ಯಂಪೇಟೆ ಸಲಹೆ ನೀಡಿದರು. ನಗರದ ಚಿಂಚರಿಕೆ ಮಹದೇವಪ್ಪನವರ ಬಸವಾಶ್ರಯ ನೂತನ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಭಾನುವಾರ ಭಾಗವಹಿಸಿ ಮಾತನಾಡಿದ ಅವರು, ದಿಕ್ಕುಗಳನ್ನು ಬದಲಾಯಿಸಿ ವಾಸ್ತು ಪ್ರಕಾರ ಎಲ್ಲವೂ ಜರುಗಬೇಕೆಂಬ ಮೂಢನಂಬಿಕೆಗಳಿಗೆ ಸಮಾಜವನ್ನು ಕೊಂಡೊಯ್ಯುತ್ತಿರುವ ಶಕ್ತಿಗಳಿಂದ ದೂರವಿರಬೇಕು. ಗೊಡ್ಡು ಸಂಪ್ರದಾಯಗಳ ಆಚರಣೆಯಿಂದ ಯಾವುದೇ ಪುಣ್ಯ ಬರುವುದಿಲ್ಲ. ನಮ್ಮ ನಡೆ ನುಡಿ, ಆಚಾರ ವಿಚಾರಗಳು ಹಾಗೂ ಮುಖ್ಯವಾಗಿ ಮನಃಶುದ್ಧಿ ಇದ್ದರೆ ಸಾಕು, ಉತ್ತಮ ನಾಗರಿಕರಾಗಿ ಬಾಳಬಹುದು. ಇತ್ತೀಚೆಗೆ ರಾಜಕೀಯ ನಾಯಕರು ತಮ್ಮ ಬೆಳವಣಿಗೆಗಾಗಿ ಅನೇಕ ಮೌಢ್ಯತೆಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ. ಯುವಕರು ಮೌಢ್ಯತೆಗೊಳಗಾಗದೆ ಸತ್ಯದ ಅನ್ವೇಷಣೆಯತ್ತ ಸಾಗಬೇಕೆಂದು ಕರೆ ನೀಡಿದರು. 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಜಾತಿ ವ್ಯವಸ್ಥೆ, ಮೂಢನಂಬಿಕೆಗಳನ್ನು ವಿರೋಧಿಸಿ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ್ದಾರೆ. ಶರಣರ ಸಂತರ ವಿಚಾರಗಳನ್ನು ಹೇಳುವ ನಾವುಗಳು ಮೊದಲು ಶುದ್ಧತೆ ಕಾಪಾಡಿಕೊಳ್ಳಬೇಕು, ಅಂದಾಗ ಮಾತ್ರ ವಿಚಾರಗಳಿಗೆ ಶಕ್ತಿ ಹೆಚ್ಚುತ್ತದೆ. ಬಸವ ಅಭಿಮಾನಿಗಳು ಹೇಳುವುದೊಂದು ಮಾಡುವುದೊಂದು ಆಗಬಾರದು. ಕೇವಲ ಭಾವಚಿತ್ರಗಳನ್ನು ಮನೆಯಲ್ಲಿ ಹಾಕಿದರೆ ಬಸವ ಅಭಿಮಾನಿಗಳಾಗಲು ಸಾಧ್ಯವಿಲ್ಲ ಎಂದು ವಿಶ್ವಾರಾಧ್ಯ ಸತ್ಯಂಪೇಟೆ ಹೇಳಿದರು. ದೇವದುರ್ಗದ ಬಸವ ದೇವರು ಮಾತನಾಡಿ, ಬಸವಣ್ಣನವರ ಸಮಕಾಲೀನ ಶರಣರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು. ಜಾತಿ ವ್ಯವಸ್ಥೆಯಿಂದ ದೂರವಿದ್ದು ನಾವೆಲ್ಲ ಒಂದೇ ಎಂದು ಬಾಳಬೇಕು ಎಂದರು. ಈ ಸಂದರ್ಭದಲ್ಲಿ ತಿಮ್ಮನಗೌಡ ಚಿಲ್ಕರಾಗಿ, ರಾಷ್ಟ್ರೀಯ ಬಸವ ದಳದ ಕೆ ಬಸವರಾಜ್ ಬೆಳಗಂ, ವೀರಣ್ಣ ಕೊಪ್ಪಳ, ಲಿಂಗಪ್ಪ ಮೆಣಸಗಿ, ರೇಣುಕಪ್ಪ, ರವಿಶಂಕರ್, ವೀರೇಶ್ ಗಂಗಾವತಿ, ಶಾಂತಪ್ಪ ಚಿಂಚರ್ಕಿ, ವೀರಭದ್ರಗೌಡ ಕುರ್ಕುಂದ, ಗೋವಿಂದರಾಜ್ ಪಾರ್ಕೇರ್, ಮಹದೇವಪ್ಪ ಚಿಂಚರ್ಕಿ, ಸಂಗಮೇಶ್ ಪೂಜಾರ್ ಸೇರಿದಂತೆ ಮತ್ತಿತರರು ಇದ್ದರು. ನಗರದ ಪ್ರಮುಖ ಬಡಾವಣೆಗಳು ಸೇರಿದಂತೆ ಸಾರ್ವಜನಿಕ ಜನನಿಬಿಡ ಪ್ರದೇಶದಲ್ಲಿ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ವಿಳಂಬದಿಂದಾಗಿ ನೈರ್ಮಲ್ಯ ವಾತಾವರಣ ಹದಗೆಟ್ಟಿದ್ದು, ಕೆಲ ಬಡಾವಣೆಗಳಲ್ಲಿ 3-4 ತಿಂಗಳುಗಟ್ಟಲೆ ಕಸ ವಿಲೇವಾರಿ ಮಾಡದೆ ನಗರಸಭೆ ನಿರ್ಲಕ್ಷ್ಯ ತಾಳಿದ್ದು ಸಾರ್ವಜನಿಕರಲ್ಲಿ ರೋಗ ಭೀತಿ ಕಾಡುತ್ತಿದೆ. ಕಾಲೋನಿಗೆ ಹೊಂದಿಕೊಂಡಿರುವ ಶರಣ ಬಸವೇಶ್ವರ ಕಾಲೋನಿ, ಪ್ರಶಾಂತ್ ನಗರ, ಸುಟ್ಟ ಏರಿಯಾ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಘನತ್ಯಾಜ್ಯ ವಸ್ತುಗಳು ಶೇಖರಣೆಯಾಗಿವೆ. ಈ ವಾರ್ಡ್ಗಳಲ್ಲಿ ಮಹಿಳೆಯರ ಅನುಪಾತಕ್ಕೆ ತಕ್ಕಂತೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಶೌಚಾಲಯಗಳಿಲ್ಲ. ಯಾವುದೇ ಓಣಿಯಲ್ಲಿ ಹೋದರೂ ರಾಶಿಗಟ್ಟಲೆ ತ್ಯಾಜ್ಯ ವಸ್ತುಗಳ ತಿಪ್ಪೆ ಕಾಣಿಸಿಕೊಳ್ಳುತ್ತಿದೆ. ಕೊಳೆತ ತ್ಯಾಜ್ಯ ವಸ್ತುಗಳ ಗಬ್ಬು ವಾಸನೆ ತಾಳಲಾರದೆ ನಿವಾಸಿಗಳು ನಗರಸಭೆಗೆ ಶಾಪ ಹಾಕುತ್ತಿದ್ದಾರೆ. ನಗರಸಭೆ
ಸಭೆಯ ನಿರಾಸಕ್ತಿಯಿಂದಾಗಿ ನಗರದ ಬಸ್ ನಿಲ್ದಾಣದ ಮುಂದೆ ಪ್ರಶಾಂತ್ ನಗರದ ಪೊಲೀಸ್ ಸಿಬ್ಬಂದಿ ಸಮುಚ್ಚಯ ಬಳಿ ದೇವರಾಜ್ ಅರಸು ಮಾರುಕಟ್ಟೆ ಆವರಣ ಹಳ್ಳದ ಬಳಿ ಇಂದಿರಾ ನಗರ ನಟರಾಜ್ ಕಾಲೋನಿ ಕೂಡಲ ಸಂಗಮೇಶ್ವರ ಚಿತ್ರಮಂದಿರದ ಬಳಿ ಸುಕಾಲ್ಪೇಟೆ ರಸ್ತೆಯ ಬೃಂದಾವನ ಡಿಲೆಕ್ಸ್ ಎದುರುಗಡೆ ಪೊಲೀಸ್ ಠಾಣೆ ಹಿಂಭಾಗ ಆರ್ಜಿಎಂ ಶಾಲಾ ಮುಂಭಾಗ ನ್ಯೂ ಸತ್ಕಾರ್ ಹೋಟೆಲ್ ಎರಡು ಬದಿಗಳ ಓಣಿಯ ರಸ್ತೆ ಶರಣ ಬಸವೇಶ್ವರ ಚಿತ್ರಮಂದಿರದ ಪಕ್ಕದಲ್ಲಿ ಕಸದ ರಾಶಿಯೇ ಇದೆ. ಇದರಿಂದಾಗಿ ಹಲವಾರು ಕಡೆ ನೈರ್ಮಲ್ಯ ವಾತಾವರಣಕ್ಕೆ ಧಕ್ಕೆಯಾಗಿದ್ದು ರಾತ್ರಿಯಾದರೆ ಸಾಕು ಸೊಳ್ಳೆಗಳ ಹಾವಳಿಗೆ ಜನತೆ ಬೇಸತ್ತಿದ್ದಾರೆ. ರೆಸ್ಟೋರೆಂಟ್ ಹಾಗೂ ವಾಣಿಜ್ಯ ಸಂಬಂಧಿ ಕೆಲ ವ್ಯಾಪಾರಿ ಮಳಿಗೆಗಳ ಮುಂಭಾಗದ ಚರಂಡಿಗಳಲ್ಲಿ ಅಳಿದುಳಿದ ತ್ಯಾಜ್ಯ ವಸ್ತುಗಳನ್ನು ಸ್ವಚ್ಛತಾ ನಿಯಮಗಳನ್ನು ಉಲ್ಲಂಘಿಸಿ ಎಲ್ಲೆಂದರಲ್ಲಿ ಬೀಸಾಡಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವ ಸ್ತ್ರೀ ಶಕ್ತಿ ಭವನ ಕಟ್ಟಡ ಹಾಗೂ ಬಸ್ ನಿಲ್ದಾಣ ಆವರಣದ ಮೂಲೆಯಲ್ಲಿನ ಚರಂಡಿ ದುರ್ವಾಸನೆಗೆ ನಾಗರಿಕರು ರಸ್ತೆಯಲ್ಲಿ ಓಡಾಡದ ಪರಿಸ್ಥಿತಿ ಬಂದಿದೆ ಎನ್ನುತ್ತಾರೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ಸಮ್ಮತ್ ಚೌಧರಿ. ಕಾರ್ಮಿಕರ ಕೊರತೆಯಿಂದಾಗಿ ನಗರದೆಲ್ಲೆಡೆ ಕಸ ವಿಲೇವಾರಿ ಆಗುತ್ತಿಲ್ಲ ಎಂದು ನಗರಸಭೆ ಸಿಬ್ಬಂದಿ ಹೇಳುತ್ತಿದ್ದಾರೆ. ನಗರಸಭೆ ಕೆಲ ದಿನಗಳ ಹಿಂದೆ ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯದಂತೆ ಸ್ವಚ್ಛತಾ ಆಂದೋಲನ ನಡೆಸಿತು. ಆದರೆ ನಿಯಮಗಳನ್ನು ಉಲ್ಲಂಘಿಸಿದ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರ ವಿರುದ್ಧ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದರಿಂದ ಸ್ವಚ್ಛತೆಗೆ ಸಮಸ್ಯೆ ಎದುರಾಗಿದೆ. ತಕ್ಷಣ ನಗರಸಭೆ ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮುಖ್ಯಾಂಶಗಳು. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ಮಲ್ಲಮ್ಮನವರ ಬದುಕೆ ಒಂದು ಮಹಾಗ್ರಂಥ. ವೆಂಕಟರಾವ್ ನಾಡಗೌಡ. ವಸತಿ ಯೋಜನೆಗಳ ನಿಯಮ ಲೆಕ್ಕಕ್ಕಿಲ್ಲ. ಅಧ್ಯಕ್ಷ ಬಿಡುವ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಶಾಸಕರ ಕಾರ್ಯಾಲಯ ಹಾಗೂ ಡಿಎಪಿಸಿಎಂಎಸ್ ಕಾರ್ಯಾಲಯದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಆಚರಣೆ. ಕಾರ್ಯಕ್ರಮಾಧಿಕಾರಿ ಪ್ರಶಸ್ತಿಗೆ ಆಯ್ಕೆ. 16ರಂದು ರಾಜ್ಯಪಾಲರಿಂದ ಪ್ರದಾನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.